ರಾಜ್ಯದ ಜನರಿಗೆ ಉಚಿತ ಅಕ್ಕಿ ಕೊಡಲು ಆಗದಿದ್ರೆ ಅಧಿಕಾರದಿಂದ ತೊಲಗೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು ಯೋಜನೆಗಳನ್ನು ಘೋಷಿಸುವಾಗ ತಲೆಯಲ್ಲಿ ಮೆದ್ಲಿರ್ಲಿಲ್ವಾ ಅವಾಗ ಏನು ಸಗಣಿ ಆ ತಲೆಯಲ್ಲಿ ಕೇಂದ್ರದ ಅಕ್ಕಿ ಸೇರಿ ರಾಜ್ಯದ ಜನರಿಗೆ ಒಟ್ಟು ಹದಿನೈದು ಕೆಜಿ ಅಕ್ಕಿ ಕೊಡಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ನವರು ಸುಳ್ಳು ಭರವಸೆಗಳನ್ನು ಕೊಟ್ಟು ಆಸೆ ತೋರಿಸಿದ್ದಾರೆ ಸಿದ್ದರಾಮಯ್ಯನವರೇ ಬೇಜವಾಬ್ದಾರಿ ಹೇಳಿಕೆ ವಾಪಸ್ ತಗೊಳ್ಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆ ಗೆಲ್ಲಲು ಸುಳ್ಳು ಗ್ಯಾರಂಟಿ ಘೋಷಣೆ ಮಾಡಿದ್ರಿ ಮಹಿಳೆಯರು ಬಸ್ ಪಾಸ್ ಪಡೆಯಲು ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ನಾನು ಮಹಿಳೆ ಅನ್ನೋದಕ್ಕೆ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ ಅಕ್ಕಿ ದುಡ್ಡು ವಿದ್ಯುತ್ ಎಲ್ಲದಕ್ಕೂ ಮೋದಿ ಕಡೆ ತೋರಿಸ್ತಿದ್ದೀರಾ ಹಾಗಾದರೆ ನೀವು ಗ್ಯಾರಂಟಿ ಕಾರ್ಡ್ ಯಾಕೆ ವಿತರಣೆ ಮಾಡಿದ್ರಿ ಬೇರೆ ರಾಜ್ಯ ನಮ್ಮ ರಾಜ್ಯದ ರೈತರಿಂದ ರೈತರಿಂದ ಅಕ್ಕಿ ಖರೀದಿಸಿ ರಾಜ್ಯ ಜನರಿಗೆ ಕೊಡಿ ಎಂದು ವಾಗ್ದಾಳಿ ಮಾಡಿದ್ರು ಎಸ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇಂಥ ಜವಾಬ್ದಾರಿಯನ್ನು ಕೊಡಲಾಗಿತ್ತು ರಾಜ್ಯ ಬಿ ಜೆ ಪಿಯನ್ನು ಮುನ್ನಡೆಸೋ ಕುರಿತು ಪ್ರತಿದಿನ ಪ್ರೆಸ್ ಮೀಟ್ಗಳು ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವೂ ನಡೀತಿತ್ತು ಆದರೆ ಜನ ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ ಇದೀಗ ಅಕ್ಕಿ ವಿಚಾರದಲ್ಲಿ ಕೂಡ ನೀವು ಘೋಷಣೆಯನ್ನು ಮಾಡುವಾಗ ತಲೆಯಲ್ಲಿ ಮೆದ್ಲಿರಲಿಲ್ವ ಸಗಣಿ ತುಂಬಿತ ಅನ್ನೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದೇ ಕಾಂಗ್ರೆಸ್ನವ್ರು ಸೋಷಿಯಲ್ ಮೀಡಿಯಾ ಅಭಿಯಾನವನ್ನು ಮಾಡಿದ್ರೆ ಬಿ ಜೆ ಪಿ ನಿಯೋಗ ದೂರನ್ನು ದಾಖಲಿಸುತ್ತೆ ಆದರೆ ಕೇಂದ್ರ ಸಚಿವರ ಬಾಯಲ್ಲೇ ಅಸಂಬದ್ಧ ಹೇಳಿಕೆಗಳು ಬರ್ತಾ ಇದೆ ನಿಮ್ಮ ನಿಮ್ಮ ಕೈಯಲ್ಲಿ ಘೋಷಣೆ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಹೇಳಿಕೆಯನ್ನು ವಾಪಸ್ ತೊಗೊಳ್ಳಿ ರಾಜ್ಯದ ಜನರ ಕ್ಷಮೆಯನ್ನು ಕೇಳೋ ಕೇಳಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ವಾಪಸ್ ತಗೊಳ್ಳೋದು ಅಥವಾ ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ ನಾವು ಜಾರಿ ಮಾಡೇ ಮಾಡ್ತೀವಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂದರೆ ಬೇರೆ ರಾಜ್ಯಗಳ ಜೊತೆ ಚರ್ಚಿಸ್ತೀವಿ ಬೇರೆ ರಾಜ್ಯಗಳಲ್ಲೂ ಸಮರ್ಪಕವಾಗಿ ಪೂರೈಕೆ ಸಾಧ್ಯ ಆಗಿಲ್ಲ ಅಂದರೆ ನಮ್ಮ ರಾಜ್ಯದಲ್ಲಿ ಏನು ಪರಿಹಾರ ಕಂಡುಕೊಳ್ಬೋದು ಅಕ್ಕಿಗೆ ಬದಲಾಗಿ ಪರ್ಯಾಯವಾಗಿ ಏನಾದ್ರು ಕೊಡ್ಬೋದಾ ಅನೋಲೆಕ್ಕಾಚಾರದಲ್ಲಿದ್ದಾರೆ ಬಟ್ ಏನಾದರೂ ಕೂಡ ಒಂದಷ್ಟು ಆರಂಭದಲ್ಲಿ ಅಡೆತಡೆಗಳು ವಿಘ್ನಗಳು ಎದುರಾಗುವ ಸಾಧ್ಯತೆ ಇದೆ ಇವೆಲ್ಲವನ್ನ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಬಿಡುಬಿಟ್ಟಿರೋದ್ರಿಂದ ಯಾವ ರೀತಿ ಬಗೆಹರಿಸ್ತಾರೆ ಯಾರಿಗೆ ಸೂಕ್ತ ಉತ್ತರವನ್ನು ಕೊಡ್ತಾರೆ ಜನರಿಗೆ ಯಾವ ರೀತಿ ತಮ್ಮ ಗ್ಯಾರಂಟಿ ಘೋಷಣೆಯನ್ನು ಪೂರೈಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರ ನಿಮಗೇನಾದರೂ ಕಾಂಗ್ರೆಸ್ನ ನಡೆ ತಪ್ಪು ಅನ್ನಿಸ್ತಿದೆಯಾ ಮೊದಲೇ ಕೇಂದ್ರ ಜೊತೆ ಮಾತಾಡಬೇಕಿತ್ತು ಅನ್ನೋದು ಅಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಗ್ಯಾರಂಟಿ ಘೋಷಣೆ ಆದ ಬಳಿಕ ಅಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ಸಮರ್ಪಕವಾಗಿ ಮಾತಾಡಿಲ್ವಾ ಅಥವಾ ಚುನಾವಣೆಗೆ ಮೊದಲು ಗ್ಯಾರಂಟಿಯನ್ನು ಘೋಷಿಸುವಾಗ ಏನು ಕೇಂದ್ರದ ಪರ್ಮಿಷನ್ ಕೇಳೋಕ್ಕಾಗುತ್ತಾ ನಾವು ಗೆದ್ದು ಬಿಡ್ತೀವಿ ನಮ್ಗೆ ಅಕ್ಕಿ ಕೊಡಿ ಅಂತ ಅದು ಏನು ಹೇಳೋಕ್ಕಾಗಲ್ಲ ಪ್ರಣಾಳಿಕೆ ಪ್ರಣಾಳಿಕೆ ಅಷ್ಟೇ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಅದನ್ನು ಪೂರೈಸಬೇಕು ಇದರ ಬಗ್ಗೆ ಕೇಂದ್ರ ಮತ್ತು ರಾಜ್ಯದ ಅಗ್ಗಜಾಟದ ಜಗ್ಗಾಟದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಾಮೆಂಟ್ ಮಾಡಿ ಇನ್ನು ಮುಂದಿನ